ಮಾಜಿ ಪ್ರಧಾನಿ ವಾಜಪೇಯಿ ಪುಣ್ಯತಿಥಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯರಿಂದ ಪುಷ್ಪ ನಮನ. ಎರಡು ರಾಜ್ಯಗಳ ಚುನಾವಣೆಗೆ ನಿಗದಿಯಾಯಿತು ಮುಹೂರ್ತ. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್. ಬಾನೆತ್ತರಕ್ಕೆ ಹಾರಿದ ಭೂ ವೀಕ್ಷಣಾ ಉಪಗ್ರಹ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮತ್ತೊಂದು ಮೈಲುಗಲ್ಲು ಸ್ಥಾಪಿಸಿದ ಇಸ್ರೋ. ಗುಮ್ಮಟ ನಗರಿಯಲ್ಲಿ ಸಡಗರದ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ. ನಮಸ್ಕಾರ ವೀಕ್ಷಕರೇ, ಅಕ್ಕ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಇಂದು ವಾಜಪೇಯಿ ಸಮಾಧಿ ಸದೈವ್ ಅಟಲ್ಗೆ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಿದರು. ರಾಷ್ಟ್ರ ನಿರ್ಮಾಣಕ್ಕಾಗಿ ವಾಜಪೇಯಿ ಅವರು ನೀಡಿರುವ ಕೊಡುಗೆ ಅಪಾರ. ಅದೇ ಕಾರಣಕ್ಕೆ ಜನರು ಅವರನ್ನು ಸ್ಮರಿಸುತ್ತಿದ್ದಾರೆ. ಜನರ ಏಳಿಗೆಗಾಗಿ ಅವರು ತಮ್ಮ ಜೀವನವನ್ನೇ ಮುಡಿಪಾಕಿಟ್ಟವರು ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಭಾರತೀಯ ಚುನಾವಣಾ ಆಯೋಗ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಹರಿಯಾಣ ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ದಿನಾಂಕಗಳನ್ನು ಘೋಷಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ 18 ಮೂರು ಹಂತಗಳಲ್ಲಿ ಮತದಾನ ನಡೆಯಲಿದ್ದು, ಹರಿಯಾಣದಲ್ಲಿ ಅಕ್ಟೋಬರ್ 1 ಮತದಾನ ನಡೆಯಲಿದೆ. ಈ ಎರಡೂ ರಾಜ್ಯಗಳ ಚುನಾವಣಾ ಫಲಿತಾಂಶ ಅಕ್ಟೋಬರ್ 4 ಪ್ರಕಟವಾಗಲಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಇಂದು ಬೆಳಗ್ಗೆ ಭೂವೀಕ್ಷಣಾ ಉಪಗ್ರಹ EOS-08 ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಶ್ರೀ ಹರಿಕೋಟಾದ ಸತೀಶ್ ಧವಂತ್ ಬಾಹ್ಯಾಕಾಶ ಕೇಂದ್ರದಿಂದ SSLV-D3 ರಾಕೆಟ್ ಮೂಲಕ ಈ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿದೆ. ಈ ಉಪಗ್ರಹವು ಭೂಮಿಯಿಂದ 475 ಕಿಲೋಮೀಟರ್ ದೂರದ ಕಕ್ಷೆಯಲ್ಲಿ ಸುತ್ತಲಿದೆ. EOS-08 ಕಿರು ಉಪಗ್ರಹವಾಗಿದ್ದು ಪರಿಸರ ಮೇಲ್ವಿಚಾರಣೆ, ವಿಪತ್ತು ನಿರ್ವಹಣೆ ಮತ್ತು ತಾಂತ್ರಿಕ ಪ್ರದರ್ಶನಕ್ಕಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಇಸ್ರೋ ಮಾಹಿತಿ ನೀಡಿದೆ. 70th ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿ ಘೋಷಣೆಯಾಗಿದೆ. ಈ ಬಾರಿ ಕನ್ನಡ ಚಿತ್ರರಂಗ ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಕಾಂತಾರ ಸಿನಿಮಾದ ನಟನೆಗಾಗಿ ನಟ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದಿದ್ದಾರೆ. ಕಾಂತಾರ ಸಿನಿಮಾ ಅತ್ಯುತ್ತಮ ಜನಪ್ರಿಯ ಸಿನಿಮಾ ಗೌರವಕ್ಕೆ ಪಾತ್ರವಾಗಿದೆ. ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ನಟನೆಯ KGF-2 ಚಿತ್ರಕ್ಕೆ ಅತ್ಯುತ್ತಮ ಕನ್ನಡ ಸಿನಿಮಾ ಪ್ರಶಸ್ತಿ ಲಭಿಸಿದೆ. ಇನ್ನು ಸಾಹಸ ವಿಭಾಗದಲ್ಲಿಯೂ KGF-2 ಚಿತ್ರಕ್ಕೆ ರಾಷ್ಟ್ರೀಯ ಮನ್ನಣೆ ದೊರೆತಿದೆ. ಮಲಯಾಳಂ ಭಾಷೆಯ ಆಟಂ ಸಿನಿಮಾ ಅತ್ಯುತ್ತಮ ಸಿನಿಮಾ ಪ್ರಶಸ್ತಿಗೆ ಭಾಜನವಾಗಿದೆ. 2022 January 1 December 31 ಬಿಡುಗಡೆಯಾದ ಸಿನಿಮಾಗಳಿಗೆ ಇಂದು ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ಇಂದು ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಹಿಂದೂ ಸಂಪ್ರದಾಯದ ಪ್ರಕಾರ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆಯಾಗಿ ಆರಾಧನೆ ಮಾಡಲಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತಿವೆ. ಇನ್ನು ಮನೆಗಳಲ್ಲಿಯೂ ಕೂಡ ಲಕ್ಷ್ಮೀ ಪೂಜೆ ಮಾಡುವ ಪದ್ಧತಿ ಹಲವು ವರ್ಷಗಳಿಂದ ನಡೆಕೊಂಡು ಬಂದಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಗುಮ್ಮಟ ನಗರಿ ವಿಜಯಪುರದ ಶಾಸ್ತ್ರಿ ಮಾರ್ಕೆಟ್ನಲ್ಲಿ ಹೂ ಹಣ್ಣುಗಳ ಖರೀದಿ ಜೋರಾಗಿ ನಡೀತಿದೆ. ಈ ಕುರಿತು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ರಿಪೋರ್ಟರ್ ಲಕ್ಷ್ಮಿ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ. ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಅದರಂತೆ ಸಹ ವಿಜಯಪುರದಲ್ಲಿಯೂ ಸಹ ವರಮಹಾಲಕ್ಷ್ಮಿ ಹಬ್ಬ ಭರ್ಜರಿಯಿಂದ ಆಚರಣೆ ಮಾಡಲಾಗ್ತಿದೆ. ಹೂವಿನ ವ್ಯಾಪಾರ ಕೂಡ ತುಂಬ ಚೆನ್ನಾಗಿ ನಡೀತಿದೆ. ಮಾರ್ಕೆಟ್ ಕೂಡ ತುಂಬಿ ತುಳುಕ್ತಾ ಇದೆ, ಜನ ಸಂದಣಿಯಿಂದ ಕೂಡಿರೋದನ್ನ ನೀವು ಈಗಾಗಲೇ ನೋಡ್ತಿರ್ಬಹುದು. ಈಗ ನಾವು ಗಾಂಧಿ ಚೌಕ್ನಲ್ಲಿರುವಂತಹ ಒಂದು ಹೂವಿನ ಅಂಗಡಿಯಲ್ಲಿ ನಾವಿದ್ದೀವಿ. ಅವರ ವ್ಯಾಪಾರ ಹೇಗಿದೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜನರು ಯಾವ ರೀತಿಯಾಗಿ ಅವರ ಅಂಗಡಿಗೆ ಬಂದು ಹೂಗಳನ್ನ ಖರೀದಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಅಂಕಲ್. ನಮಸ್ಕಾರ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ, ನಿಮ್ಮ ವ್ಯಾಪಾರ ಹೇಗೆ ನಡೀತಿದೆ ಅಂಕಲ್? ಚೆನ್ನಾಗಿದೆ, ಈ ಸಲ ಭಾಳ ಒಳ್ಳೆಯ ವ್ಯಾಪಾರ ಆಗಿದೆ, ಭಾಳ ಚೆನ್ನಾಗಿ ವ್ಯಾಪಾರ ಆಗಿದೆ, ಏನು ಹಂಗೇನಿಲ್ಲ, ವ್ಯಾಪಾರ ಭಾಳ ಒಳ್ಳೆ ಆಗಿದೆ.
ಪ್ರತಿದಿನ ನಿಮ್ಗೆ ಎಷ್ಟು ವ್ಯಾಪಾರ ಆಗುತ್ತೆ? ಇವತ್ತಿಗೂ ಪ್ರತಿದಿನ ಆಗೋ ವ್ಯಾಪಾರಕ್ಕೂ ಎಷ್ಟು ಹಬ್ಬದಲ್ಲಿ ವ್ಯಾಪಾರ ಹೆಚ್ಚಿಗೆ ಆಗುತ್ತಿದೆ. ಬಂದು ಏನು ಅಷ್ಟೇ ದುಡ್ಕೊಂಡು ತಿನ್ನೋದು ಅಷ್ಟೇ ನಡೀತಿದೆ. ಅದೇನಿಲ್ಲ, ಅದೇನು ಎಲ್ಲ ವ್ಯಾಪಾರ ಚೆನ್ನಾಗೇ ಇರುತ್ತೆ. ಬಿಜಾಪುರ ಒಳಗೆ ಹಂಗೇನು ವ್ಯಾಪಾರ ಇದು ಅಂತ ಏನಿಲ್ಲ, ಚೆನ್ನಾಗಿದೆ ವ್ಯಾಪಾರ. ಏನಿಲ್ಲ, ವರಮಹಾಲಕ್ಷ್ಮಿ ಚೆನ್ನಾಗಿದೆ. ಪ್ರತಿಯೊಂದು ವಸ್ತು ತುಂಬ ತುಟ್ಟಿಯಾಗಿದೆ. ಹೂವು, ಹಣ್ಣು, ಕಾಯಿ ಯಾವುದೇ ಏನೇ ಆದ್ರೂ ಸಾದಾ ಒಂದು ಪಡವಲಕಾಯಿ ತೊಗೋಬೇಕಂತಂದ್ರೂ ತುಂಬ ತುಟ್ಟಿ. ಹ್ಯಾಂಗೆ ಹಬ್ಬ ಮಾಡಬೇಕೋ ಏನೋ ಅರ್ಥನೇ ಆಗ್ತಿಲ್ಲ. ಅದು ಎಲ್ಲ ತುಟ್ಟಿ ಇದೆ, ಇದ್ರೂ ಪರವಾಗಿಲ್ಲ. ವರಮಹಾಲಕ್ಷ್ಮಿಗೆ ವರ್ಷಕ್ಕೊಮ್ಮೆ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ನಾವು ಎಲ್ಲನೂ ಖರೀದಿ ಮಾಡಿ ಜೋರಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ. ಅದು ಹಿಂದಿನ ದಿನವೇ ಚಾಲು ಮಾಡ್ತೀವಿ ಎಲ್ಲ ಪೂಜೆದು ಸವರ್ಸೋದು. ಆದರೆ ಈಗೆಲ್ಲ ಮನೆಯಲ್ಲಿ ಶಾವಿಗೆ ಪಾಯಸ, ಪುರಿ, ಬಟಾಟೆ ಬಾಜಿ ಮತ್ತು ಪೂಜೆ ಎಲ್ಲ ಸಂಪೂರ್ಣ ಮಾಡಿ ಮುಗಿಸಿ ಡ್ಯೂಟಿ ಬಂದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿತ್ತು. ಗುಮ್ಮಟ ನಗರಿಯಲ್ಲಿ ಯಾವ ರೀತಿಯಾಗಿ ಜನರು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದ್ರು ಅನ್ನೋದನ್ನು ನೀವೀಗಾಗಲೇ ನೋಡಿದ್ದೀರಾ. ಹಣ್ಣು ತರಕಾರಿಗಳನ್ನು ಕೊಂಡ್ಕೊಳ್ಳೋದ್ರಿಂದ ಹಿಡಿದು ಹೂವಿನ ಅಂಗಡಿಯ ವ್ಯಾಪಾರ ಕೂಡ ತುಂಬ ಜೋರಾಗಿಯೇ ನಡೀತಾ ಇದೆ. ತಮ್ಮ ಹಬ್ಬದ ಆಚರಣೆಗೋಸ್ಕರ ಭರ್ಜರಿಯಾಗಿ ತಯಾರಿಯನ್ನು ಮಾಡ್ತಿದ್ದಾರೆ. ಶಾಪಿಂಗ್ ಕೂಡ ಅಷ್ಟೇ ಉತ್ಸುಕತೆಯಿಂದ ಮಾಡ್ತಿರೋದನ್ನು ನೀವೀಗಾಗಲೇ ನೋಡಿದ್ದೀರಾ. ಕ್ಯಾಮ್ರಾ ಪರ್ಸನ್ ದೀಕ್ಷಾ ಜೊತೆ ಲಕ್ಷ್ಮಿ, ಅಕ್ಕ ಟಿವಿ. ಇವಿಷ್ಟು ಈ ಕ್ಷಣದ ಸುದ್ದಿಗಳು. ಸುದ್ದಿ ಹಾಗೂ ಮನರಂಜನೆಗೆ ಸಬ್ಸ್ಕ್ರೈಬ್ ಮಾಡಿ ಅಕ್ಕ ಟಿವಿ.